ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೆಬಿನಾರ್ನ ವಿಷಯ ಮೊಬೈಲ್ ಅಪ್ಲಿಕೇಶನ್ಗಳ ಪ್ರಾಮುಖ್ಯತೆ ಮತ್ತು ಬಳಕೆ, ಕಿಸಾನ್ ರಥ್, ಇ ನಾಮ್ ಮತ್ತು FARMS. ಈ ವಿಷಯದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಕೊಪ್ಪಳದಿಂದ ಚಂದ್ರಕಾಂತ್ ಕೊಟಬಾರಿ ಇವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇವರಿಗೆ ಕಿಸಾನ್ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. ಹಾಗೂ ಈ ವೆಬಿನಾರ್ನಲ್ಲಿ ಪಾಲ್ಗೊಂಡಿರುವ ಎಲ್ಲ ರೈತ ಬಾಂಧವರಿಗೂ ಹೃತ್ಪೂರ್ವಕ ಸ್ವಾಗತ. ಸರ್, ಹಲೋ. ಹಲೋ ಸರ್, ಮಾತಾಡಿ ಸರ್. ನಿಮ್ಮ ಮೊಬೈಲ್ ಡಿಸ್ಕನೆಕ್ಟ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಚಂದ್ರಕಾಂತ್ ಕೊಟಬಾಗಿ ಅಂತ, ತಾಂತ್ರಿಕ ಅಧಿಕಾರಿ ಗಣಕಯಂತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ. ಸೊ ಇವತ್ತು ನಾನು ನಿಮಗೆ ಮೂರು ಮುಖ್ಯವಾದ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಮೊದಲನೇದಾಗಿ ಕಿಸಾನ್ ರಥ್, ಹಾಗೂ ಫಾರ್ಮ್ಸ್, ಹಾಗೂ ಇ ನಾಮ್ ಅಂತೇಳಿ. ಈ ಮೂರು ಅಪ್ಲಿಕೇಶನ್ಗಳ ಮುಖಾಂತರ ರೈತರು ತಮ್ಮ ಕೃಷಿ ತಮ್ಮ ಮನೆಯಲ್ಲೇ ಕುಳಿತು, ಸೊ ಫಾರ್ಮ್ಸ್, ಈ ಫಾರ್ಮ್ಸ್ ಅಪ್ಲಿಕೇಶನ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬಹುದು. ಇದು CHC ಅಂದ್ರೆ ಕಸ್ಟಮ್ ಹೈರಿಂಗ್ ಸೆಂಟರ್. ಸೊ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂದ್ರೆ ಯಾವ್ದಾದ್ರು ರೈತರು ಅಥವಾ ಟ್ರೇಡರ್ಸ್ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ರೈತರು ತಮ್ಮ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಅನ್ನ ಬೇರೆ ರೈತರಿಗೆ ಬಾಡಿಗೆಯನ್ನು ಕೊಡ್ಬೋದು. ಸೊ ಕೆಲವೊಂದಿಷ್ಟು ರೈತರಿಗೆ ಸಮಯಕ್ಕೆ ಅನುಗುಣವಾಗಿ ಮಷಿನರಿ ಅಂದ್ರೆ ಈ ಫಾರ್ಮ್ ಇಕ್ವಿಪ್ಮೆಂಟ್ಸ್ಗಳ ಅವಶ್ಯಕತೆ ಇರುತ್ತದೆ. ಸೊ ಸಕಾಲಕ್ಕೆ ದೊರೆಯದಿದ್ದಲ್ಲಿ ಬೆಳೆ ಕಟಾವು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಾರಿ, ಅಥವಾ ಆಳುಗಳನ್ನು ಹಚ್ಚಿ ಅವರು ಕೆಲಸ ಮಾಡ್ಬೇಕಂದ್ರೆ ತುಂಬಾ ದಿವಸ ಆಗುತ್ತೆ. ಸೊ ಉದಾಹರಣೆಗಾಗಿ ಈಗ ಕಬ್ಬು ಕಟಾವು ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಸೊ ಕಬ್ಬು ಕಟಾವು ಮಾಡಿದ ಒಂದು 4-5 ತಾಸು ಒಳಗಾಗಿ ನಾವು ಅದನ್ನ ಶಿಫ್ಟ್ ಮಾರ್ಲಿಲ್ಲ ಅಂತಂದ್ರೆ ಅದರ ತೂಕ ಕಡಿಮೆ ಆಗುತ್ತೆ. ಸೊ ಆ ಕಾರಣದಿಂದ ನಮ್ಗೆ ಸಕಾಲದಲ್ಲಿ ಎಲ್ಲಾ ಸಲಕರಣೆಗಳು ಸಿಗುವಂತ ಆಗ್ಲಿ ಅನ್ನೋ ಉದ್ದೇಶಕ್ಕೆ CHC ಅಂದ್ರೆ ಕಸ್ಟಮ್ ಹೈರಿಂಗ್ ಸೆಂಟರ್ ಅನ್ನುವಂತ. ಸೊ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ನಿಮ್ಮ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಬೇಕು. ಸೊ ನೀವು ಯಾವ ಭಾಷೆಯನ್ನ ಆಯ್ಕೆ ಮಾಡ್ಕೊಳ್ತೀರಾ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡಿದ್ದೇನೆ. ಮೊದಲನೇದಾಗಿ ಇಲ್ಲಿ ಎರಡು ತರ ನಿಮ್ಗೆ ಬಳಕೆದಾರರ ಮಾಹಿತಿಯನ್ನ ಕೇಳತ್ತೆ. CHC ಅಂದ್ರೆ ಅವರು ನಿಮಗೆ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂದ್ರೆ ಈ ಕೃಷಿ ಉಪಕರಣಗಳ ರಿಜಿಸ್ಟ್ರೇಷನ್ ಆಗ್ಬೇಕು,
ನಾವು ಬಾಡಿಗೆಯನ್ನ ತಗೋಬೇಕಾಗತ್ತೆ ಆ ಉಪಕರಣ ಅಂತಂದ್ರೆ ಫಾರ್ಮರ್ಸ್ ಅನ್ನುವಂತ ರೇಡಿಯೋ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬೇಕಾಗತ್ತೆ ಸೊ ನಾನು ಇಲ್ಲಿ ಉದಾಹರಣೆಗೆ ಕಸ್ಟಮ್ ಹೈರಿಂಗ್ ಸೆಂಟರ್ ಅವರ ಒಂದು ಉದಾಹರಣೆ ತಗೊಂಡು ನಾನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ದೀನಿ ಸೊ ಇಲ್ಲಿ ಕಾಣಿಸ್ತಿರುವಂತ ಪೇಜ್ ಅಲ್ಲಿ ಅವರ ನೇಮು ಮೊಬೈಲ್ ನಂಬರು ಇಮೇಲ್ ಐ ಡಿ ಸ್ಟೇಟ್ ಡಿಸ್ಟಿಕ್ ಬ್ಲಾಕ್ ವಿಲೇಜ್ ಮತ್ತೆ ಪಿನ್ ಕೋಡ್ ಅನ್ನು ಹಾಕಿ ನೆಕ್ಸ್ಟ್ ಅನ್ಬೇಕಾಗತ್ತೆ ಸೊ ನೆಕ್ಸ್ಟ್ ಅಂದಮೇಲೆ ಅವರ ಆಧಾರ್ ನಂಬರ್ ಆಗಿರ್ಬೋದು ಮತ್ತೆ ಅವರು ರೈತರ ಹೆಸರು ಮೊಬೈಲ್ ನಂಬರು ನಂತರ ಆ ಮೊಬೈಲಿಗೆ ಓಟಿಪಿ ಬರುತ್ತೆ ಆ ಓಟಿಪಿ ಅನ್ನ ನೀವು ಎಂಟರ್ ಮಾಡಿಬಿಟ್ಟು ನಂತರ ಅವರು ಪ್ಯಾನ್ ಅನ್ನ ಹಾಕ್ಬೇಕಾಗತ್ತೆ ಯಾವ ಗೌರ್ಮೆಂಟ್ ಅಂದ್ರೆ ನೀವು ಕರ್ನಾಟಕದವರಾಗಿದ್ರೆ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಹಾಕ್ಬೇಕಾಗತ್ತೆ ಅಂದ್ರೆ ನೀವು ಯಾವ ರೀತಿಯ ಸರ್ವಿಸ್ ಅನ್ನ ಕೊಡ್ತೀರಾ ಅನ್ನೋ ಇದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ಅದಾದ ನಂತರ ನೀವು ಕ್ಲಿಕ್ ಮಾಡಿದ್ರೆ ನೀವು ಇನ್ಫಾರ್ಮೇಶನ್ ಹಾಕಿದ್ದು ಸಕ್ಸಸ್ಫುಲ್ ಅನ್ನುವಂತ ಒಂದು ಮೆಸೇಜ್ ಕೂಡ ಬರುತ್ತೆ ಸೊ ಏನು ಬಾಡಿಗೆ ಅಂತ ಕೊಡ್ತೀರಲ್ಲ ನಿಮ್ಮ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಅದರ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ತುಂಬಿ ಸಬ್ಮಿಟ್ ಅನ್ಬೇಕಾಗತ್ತೆ ಸೊ ಸಬ್ಮಿಟ್ ಅಂದ ನಂತರ ನಿಮಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಕೂಡ ಇಲ್ಲಿ ಬರುತ್ತೆ ಇದಾದ ನಂತರ ನಾನು ಒಂದು ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಒಂದು ಉದಾಹರಣೆಯನ್ನ ತಗೊಂಡಿದ್ದೇನೆ ಸೊ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂದ್ಮೇಲೆ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಅನ್ಬೇಕಾಗತ್ತೆ ಸೊ ಇದು ಕಾಣಿಸ್ತಿರೋದು ರೈತರ ಸಲುವಾಗಿರುವಂತ ಪೇಜ್ ಇದು ನಾನು ಈ ಹಿಂದೆ ಹೇಳಿರುವಂತದ್ದು ಕಸ್ಟಮ್ ಹೈರಿಂಗ್ ಸೆಂಟರ್ ಯಾರು ಬಾಡಿಗೆ ನಮಗೆ ಕೊಡ್ತಾರ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಸೊ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಕಾಣಿಸುತ್ತೆ ನೀವು ಏನಾದ್ರೂ ನಿಮ್ಮ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡ್ಬೇಕಂದ್ರೆ ಅಪ್ಡೇಟ್ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಇಂಪ್ಲಿಮೆಂಟ್ ಅಂಡ್ ಹೈರಿಂಗ್ ಡೀಟೇಲ್ಸ್ ಅಂದ್ರೆ ನೀವೇನಾದ್ರೂ ಹೈಯರ್ ಅಂದ್ರೆ ಯಾವ್ದಾದ್ರು ಕೃಷಿ ಉಪಕರಣವನ್ನು ನೀವು ಬಾಡಿಗೆ ತಗೋಬೇಕಂತ ಅನ್ಕೊಂಡಿದ್ದೀರಾ ಇನ್ ಕೇಸ್ ನೀವು ಬಾಡಿಗೆ ಅದನ್ನ ಬುಕ್ ಮಾಡಿದ್ರೆ ಬುಕ್ಕಿಂಗ್ ರಿಸೀವ್ಡ್ ಅನ್ನುವಂತರದಲ್ಲಿದೆ ಆಮೇಲೆ ನಿಮ್ದು ಎಲ್ಲಾ ಕೃಷಿ ಚಟುವಟಿಕೆಗಳ ಕೆಲಸ ಆದ್ಮೇಲೆ ಬುಕ್ಕಿಂಗ್ ಕ್ಲೋಸಿಯರ್ ಅಂತ ಇರುತ್ತೆ ಸೊ ಬುಕ್ಕಿಂಗ್ ಕ್ಲೋಸಿಯರ್ ಅಂತಂದ್ರೆ ನೀವು ಬಾಡಿಗೆ ತಗೊಂಡಿರೋದನ್ನ ನಿಮಗೆ ಏನು ಅದು ಅಮೌಂಟ್ ನಿಮಗೆ ಇದನ್ ಮಾಡ್ತಾರೆ ಅದನ್ನ ಪೇ ಮಾಡ್ಬೇಕಾಗತ್ತೆ ಆನ್ಲೈನ್ ಮುಖಾಂತರ ಪೇ ಮಾಡ್ಬೇಕಾಗತ್ತೆ ಸೊ ಅದ್ರದ್ದು ಫೀಡ್ಬ್ಯಾಕ್ ಆ ನಿಮ್ಗೆ ಕಸ್ಟಮ್ ಹೈರಿಂಗ್ ಸೆಂಟರ್ನವರು ಕೊಟ್ಟಿರುವಂತ ಫೆಸಿಲಿಟಿ ಸೊ ನೀವು ಬುಕ್ಕಿಂಗ್ ಮಾಡಿದ ಕೂಡಲೇ ಇಮಿಡಿಯೇಟ್ ಕೊಟ್ರ ಲೇಟ್ ಆಗಿ ಬಂತ ಅದ್ರದ್ದು ಫೀಡ್ಬ್ಯಾಕ್ ಅನ್ನು ನೀವು ಅಲ್ಲಿ ಕೊಡ್ಬೋದು ಇನ್ ಕೇಸ್ ನೀವು ಏನಾದ್ರೂ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲ ಮರ್ತು ಹೋಗಿದ್ರೆ ಸೊ ಚೇಂಜ್ ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡ್ಬೇಕು ಸೊ ದಿಸ್ ಇಸ್ ದ ಸಿ ಎಸ್ ಸಿ ಹೋಮ್ ಪೇಜ್ ಅಂದ್ರೆ ನಿಮ್ಗೆ ಲಾಗಿನ್ ಆದ ಕೂಡಲೇ ಕಾಣಿಸುವಂತ ಇದಾಗಿದೆ ಇದರಲ್ಲಿ ನಿಮಗೆ ಸ್ಟೇಟು ಡಿಸ್ಟಿಕ್ ಸಬ್ ಡಿಸ್ಟಿಕ್ ವಿಲೇಜ್ ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ತುಂಬಿ ನೀವು ಅಪ್ಡೇಟ್ ಪ್ರೊಫೈಲ್ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಳ್ಬಹುದು ಸೊ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನೀವು ಯಾವ ಇಕ್ವಿಪ್ಮೆಂಟ್ ಅನ್ನ ಬಾಡಿಗೆ ಕೊಡ್ತಿರಲ್ಲ ಆ ಇಕ್ವಿಪ್ಮೆಂಟ್ ಅಂತ ಫೋಟೋವನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ಒಂದು ತಾಸಿಗೆ ಎಷ್ಟು ಅಮೌಂಟ್ ಅಂತ ನೀವು ಇದನ್ ಮಾಡ್ಬೇಕು ಅದಾದ ನಂತರ ಆ ಇಕ್ವಿಪ್ಮೆಂಟ್ ಅದ ಫೋಟೋನ ಸೆಲೆಕ್ಟ್ ಫೋಟೋ ಅಂತ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಇಂಪ್ಲಿಮೆಂಟ್ ಅಂತಂದ್ರೆ ಸೊ ಆ ಮಷಿನರಿದ ಡೇಟಾ ಎಲ್ಲ ಸಿ ಎಸ್ ಸಿ ಅಗ್ರಿ ಮಷಿನರಿ ಡಾಟಾಬೇಸ್ ಅಲ್ಲಿ ಹೋಗುತ್ತೆ ಸೊ ಅದೇ ರೀತಿ ಫಾರ್ಮರ್ಸ್ ನಾವು ಫಾರ್ಮರ್ಸ್ ಈಗ ರೈತರು ಯಾವ ರೀತಿ ಆ ಇಕ್ವಿಪ್ಮೆಂಟ್ ಅನ್ನ ಬುಕ್ ಮಾಡಬಹುದು ಅಂತ ಇದರಲ್ಲಿ ನೋಡೋಣ ಸೊ ಇದರಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ ಸ್ಟೇಟ್ ಡಿಸ್ಟಿಕ್ ಬ್ಲಾಕ್ ವಿಲೇಜ್ ಮತ್ತೆ ಎಷ್ಟು ಲ್ಯಾಂಡ್ ಇದೆ ಅಡ್ರೆಸ್ ಮತ್ತೆ ಪಿನ್ ಕೋಡ್ ಹಾಕ್ಬಿಟ್ಟು ಇದನ್ನ ಹಾಕ್ಬೇಕು ನಂತರ ಇಂಪ್ಲಿಮೆಂಟ್ ನೇಮ್ ಆಮೇಲೆ ಎಲ್ಲಿಂದ ಎಲ್ಲಿವರೆಗೆ ಫ್ರಾಮ್ ಡೇಟ್ ಮತ್ತೆ ಟೈಮ್ ಮತ್ತೆ ಟೂ ಡೇಟ್ ಎಲ್ಲಿವರೆಗೆ ನಮ್ಗೆ ಆ ಇಕ್ವಿಪ್ಮೆಂಟ್ ಬೇಕಾಗತ್ತೆ ಅಂತ ನಾವು ಅದ್ರಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ ಕೆಳಗಡೆ ಯಾವ ಬೆಳೆಗೆ ಮತ್ತೆ ಯಾವ ವಿಲೇಜು ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು 5 ಕಿಲೋಮೀಟರ್ ಅಂತ ಇದೆ 20 ಕಿಲೋಮೀಟರ್ ಅಂದ್ರೆ 50 ಕಿಲೋಮೀಟರ್ ಅಂತ ಇದೆ ಸೊ 5 ಕಿಲೋಮೀಟರ್ ನಾವು ಇರುವಂತ ಏರಿಯಾದ ಸರೌಂಡಿಂಗ್ 5 ಕಿಲೋಮೀಟರ್ ಅಲ್ಲಿನೂ ಕೂಡ ನಾವು ಅದನ್ನ ಆ ಇಕ್ವಿಪ್ಮೆಂಟ್ ಇದೆ ಇಲ್ಲ ಅಂತ ಹೇಳಿ ಫೈಂಡ್ ಮಾಡ್ಬೋದು 5 ಕಿಲೋಮೀಟರ್ ದಲ್ಲಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ 20 ಕಿಲೋಮೀಟರ್ಸ್ ಕೆಳಗಡೆ ಇದೆ ನೋಡಿ 20 ಕಿಲೋಮೀಟರ್ಸ್ ಅಂತ ರೇಡಿಯೋ ಬಟನ್ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಆ 20 ಕಿಲೋಮೀಟರ್ ಸರೌಂಡಿಂಗ್ ಏನಾದ್ರೂ ಇಕ್ವಿಪ್ಮೆಂಟ್ ಇದೆ ಅಂತ ನೋಡ್ಬೋದು ಇನ್ ಕೇಸ್ ಸಿಗ್ಲಿಲ್ಲ ಅಂದ್ರೆ 50 ಅಂತ ಇದೆ ಅದಾದ ನಂತರ 200 ಅಂತ ಬರುತ್ತೆ ಸೊ ಇಲ್ಲಿ ತೋರಿಸ್ತೇನೆ ನೋಡಿ ನಾನು 20 ಕಿಲೋಮೀಟರ್ಸ್ ಅಂತ ಇದೆ ಫೈಂಡ್ ಸಿ ಎಸ್ ಸಿ ಅಂತಂದ್ರೆ ಸೊ ಅದು ಇತ್ತಂದ್ರೆ ನಿಮ್ಗೆ ಹುಡುಕತ್ತೆ ಇಲ್ಲ ಅಂದ್ರೆ 200 ಕಿಲೋಮೀಟರ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಇದನ್ನ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಮ್ಗೆ ಎರಡು
CHC ಅಂದ್ರೆ ಕಸ್ಟಮ್ ಹೈರಿಂಗ್ ಸೆಂಟರ್ ಇಬ್ರು ಸರ್ವಿಸ್ ಪ್ರೊವೈಡರ್ ಸಿಗ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ನೋಡಬಹುದು ಇಲ್ಲಿ ಕಾಸ್ಟ್ ಕೂಡ ಇದೆ, ಆಮೇಲೆ ಅದರ ಪಕ್ಕದಲ್ಲಿ ನಿಮಗೆ ಟೆಲಿಫೋನ್ ಬಟನ್ ಇದೆ. ಸೊ ಆ ಬಟನ್ ಒತ್ತಿಬಿಟ್ಟು ನೀವು ಅವರಿಗೆ ಡೈರೆಕ್ಟ್ ಆಗಿ ಕಾಲ್ ಕೂಡ ಮಾಡಬಹುದು. ಸೊ ಕಾಲ್ ಮಾಡಿಬಿಟ್ಟ ನಂತರ ನೀವು ಅವರಿಗೆ ಬುಕ್ಕಿಂಗ್ ಅನ್ನು ಕನ್ಫರ್ಮ್ ಮಾಡಬಹುದು. ಸೊ ಬುಕ್ಕಿಂಗ್ ಕನ್ಫರ್ಮ್ ಮಾಡ್ಬೇಕಂತಂದ್ರೆ ನೀವು ಇಲ್ಲಿ ಎಲ್ಲಿಂದ ಮತ್ತೆ ಟೈಮ್ ಹಾಕ್ಬೇಕಾಗುತ್ತೆ, ಎಲ್ಲಿವರೆಗೆ ಅದು ಕೂಡ ಟೈಮ್ ಹಾಕ್ಬೇಕಾಗತ್ತೆ. ಸೊ ಎಷ್ಟು ತಾಸ್ ಅಂತ ಬರುತ್ತೆ, ನಿಮ್ಮ ಎಷ್ಟು ಏರಿಯಾ ಅಂತ ಇದೆ. ಸೊ ನೀವು ಕನ್ಫರ್ಮ್ ಅನ್ನುವಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನೀವು ಏನು ಇಕ್ವಿಪ್ಮೆಂಟ್ ಅನ್ನ ಬಾಡಿಗೆ ತಗೋಬೇಕಂತಂದಿದ್ರಲ್ಲ, ಆ ಇಕ್ವಿಪ್ಮೆಂಟ್ ಅದ ಬಾಡಿಗೆ ಕನ್ಫರ್ಮ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅದಾದ ನಂತರ ಕನ್ಫರ್ಮ್ ಆದ ನಂತರ ನೀವು ಅದನ್ನು ನಿಮ್ಮ ಹೊಲಕ್ಕೆ ಉಪಯೋಗಿಸ್ಕೊಂಡ ನಂತರ ನೀವು ಅವ್ರಿಗೆ ಫೀಡ್ಬ್ಯಾಕ್ ಅನ್ನು ಕೊಡ್ಬೋದು ಕಸ್ಟಮ್ ಹೈರಿಂಗ್ ಸೆಂಟರ್ ಅವರಿಗೆ, ಅವರು ಕೊಟ್ಟಿರೋ ಸರ್ವಿಸ್ ಯಾವ ರೀತಿ ಇದೆ ಅಂತೇಳಿ. ಸೊ ಇದಾದ ನಂತರ ಇ ನಾಮ್ ಅಂತಿದೆ. ಇ ನಾಮ್ ಅಂತಂದ್ರೆ ಈ ಮುಂಚೆ ಎಲ್ಲ ನಾವೆಲ್ಲ ನೀವು ಕೇಳಿರೋ ಹಾಗೆ APMCಗೆ ಹೋಗಿ ಮಾರುವಂತ ಪದ್ಧತಿ ಯಾವಾಗ್ಲೂ ಇದ್ದೇ ಇದೆ. ಈಗಲಾದ್ರೂ ಇ ನಾಮ್ ಪೋರ್ಟಲ್ ಕೆಲವೊಬ್ಬರಿಗೆ ಗೊತ್ತಿರಲೋ ಕಾರಣ APMCಗೆ ಹೋಗಿ ಮಾರುವಂತ ಪದ್ಧತಿ ಇನ್ನೂ ಕೂಡ ನಡೀತಾನೆ ಇದೆ. ಸೊ ಈ ಪೋರ್ಟಲ್ ಅಂತಂದ್ರೆ ಇ ನಾಮ್ದಲ್ಲಿ ನೀವು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್, ಇದು ಭಾರತದಂತ ನೀವು ನಿಮ್ಮ ಬೆಳೆಯನ್ನು ಎಲ್ಲಿ ಬೇಕಾದ್ರೂ ಮಾರುವಂತ ಪದ್ಧತಿ ಇದು. ಸೊ ಇಲ್ಲಿ ಏನಾಗುತ್ತಂತಂದ್ರೆ ನೀವು ಫಸ್ಟ್ ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಲು ಗೂಗಲ್ ಪ್ಲೇ ಸ್ಟೋರ್ ಇಂದ ಇ ನಾಮ್ ಅಂತೇಳಿ ಟೈಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡಿದಾಗ ನಿಮ್ಗೆ ಅದು ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ನಿಮಗೆ ಯಾವ ಭಾಷೆಯಲ್ಲಿ ನಿಮಗೆ ಇದು ಮೊಬೈಲ್ ಅಪ್ಲಿಕೇಶನ್ ಬಳಕೆ ಮಾಡ್ತೀರಾ ಆ ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡಿಬಿಟ್ಟು ಎಕ್ಸೆಪ್ಟ್ ಅನ್ಬೇಕಾಗತ್ತೆ. ಸೊ ಅಂದ್ಮೇಲೆ ಇದು ಕಾಣ್ತಿರೋದು ನಿಮ್ಗೆ ಹೋಮ್ ಪೇಜ್ ಆಫ್ ದ ಇನಾಮ್. ಈ ಇನಾಮ್ದಲ್ಲಿ ನೀವು ಫಾರ್ಮರ್ ಆಗಿ, ಟ್ರೇಡರ್ ಆಗಿ, ಬಿಡ್ ದಾರರಾಗಿ ಮೂರು ಜನ ಇದರಲ್ಲಿ ಭಾಗವಹಿಸ್ತಾರೆ. ಸೊ ನೀವು ಫಾರ್ಮರ್ ಇದ್ರೆ ನೀವು ಫಾರ್ಮರ್ಸ್ ಪೇಜ್ ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫಾರ್ಮರ್ಸ್ ನಿಮ್ದು ಏನ್ ಕಾಮಡಿಟಿ ಇದೆ, ನಿಮ್ದು ಏನ್ ಬೆಳೆ ಇದೆ, ಅದನ್ನ ನೀವು ಇನಾಮ್ ಪೋರ್ಟಲ್ ಅಲ್ಲಿ ಹಾಕ್ಬಹುದು. ಭಾರತದಂತ ಎಲ್ಲಾ ಟ್ರೇಡರ್ಸ್ಗಳು, ಬಿಡ್ದಾರರು ನೀವು ಹಾಕಿರುವಂತ ಬೆಳೆಯನ್ನ ನೋಡ್ಬಿಟ್ಟು ನಿಮ್ಮ ಬೆಲೆಗೆ ಅವರು ಬಿಡ್ ಮಾಡ್ತಾರೆ. ಅಂದ್ರೆ ಯಾರು ಹೆಚ್ಚಿಗೆ ಬಿಡ್ ಮಾಡ್ತಾರೆ ಅವರಿಗೆ ನಿಮ್ಮ ಬೆಳೆ ನೀವು ಸರಕುಗಳನ್ನ ಅವರಿಗೆ ಡೈರೆಕ್ಟ್ ಆಗಿ ಕಳಿಸ್ಬೋದು. ಸೊ ಇಲ್ಲಿ ಒಂದು ಉದಾಹರಣೆ ಸಮೇತ ನಾವು ನೋಡೋಣ. ಇಲ್ಲಿ ಆಲ್ ಮಂಡಲಸ್ ಅಂತಂದ್ರೆ ಮಂಡೀಸ್ ಅಂತಂದ್ರೆ ಸಾರಿ ಎಲ್ಲ ಬೆಳೆಗಳು. ಸೊ ನೋಡಿ ಆಂಧ್ರ ಪ್ರದೇಶದ ಕೆಲವೊಂದಿಷ್ಟು ಎಲ್ಲ ತಾಲೂಕುಗಳಲ್ಲಿ ಕಾಣಿಸ್ತಿರುವಂತದ್ದು ಇದೆ. ಇದಾದ ನಂತರ ಛತ್ತೀಸ್ಗಢದಲ್ಲಿ, ಅಂದ್ರೆ ನೀವು ಭಾರತದಂತೆ ಯಾವುದೇ ಕಾಮೊಡಿಟಿ ಅದರದ್ದು ಏನ್ ಬೆಳೆ ಇದೆ, ಅದರದ್ದು ಏನ್ ಬೆಲೆ ಸದ್ಯ ಇದೆ ಅನ್ನುವಂಥದ್ದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಸೊ ಇದು ಪ್ರೈಸ್ ಬಂದ್ಬಿಟ್ಟು ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಬೆಳೆದ ಪ್ರೈಸ್ ನೋಡ್ಬೇಕಿತ್ತಂದ್ರೆ ನಾನು ಇಲ್ಲಿ ಉದಾಹರಣೆಗಾಗಿ ಮೇಜದ ಪ್ರೈಸ್ ಅನ್ನ ತಗೊಂಡಿದ್ದೆ ನೋಡಿ. ಸೊ ಇಲ್ಲಿ ಕೆಳಗಡೆ ಕಾಣ್ತಿರುವಂತದ್ದು ಮೇಜ್ ಬೆಳೆಯ ಬೆಲೆಯನ್ನ ನೋಡ್ಬೋದು. ಸೊ ಅದಾದ ನಂತರ ಟ್ರೇಡರ್ ಅಂತ ಇರ್ತಾರೆ. ಸೊ ನಾನು ಇಲ್ಲಿ ಟ್ರೇಡರ್ ಅನ್ನ ಅಷ್ಟು ಇದನ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಇದನ್ ಮಾಡ್ತಿಲ್ಲ, ಯಾಕಂದ್ರೆ ಟ್ರೇಡರ್ ಅವರೆಲ್ಲ ಖರೀದಿದಾರ ಆಗ್ತಾರೆ. ಬಿಡ್ಡರ್ಸ್ ಅಂತ ಇರ್ತಾರೆ, ಬಿಡ್ಡಿಂಗ್ ಮಾಡೋರು, ಅವರು ಕೂಡ ಇರ್ತಾರೆ. ಮುಂದೆ ಇದು ಏನಿದೆ ಅಂದ್ರೆ ಯಾರು ಮತ್ತೆ ಟ್ರೇಡರ್ಸ್ ಬಿಡ್ಡರ್ಸ್ ಅವರು ಬಿಡ್ಡಿ ಜಾಸ್ತಿ ಮಾಡ್ತಾರೆ, ಸೊ ಅವರ ಲಿಸ್ಟ್ ಅನ್ನ ನಾವ್ ಇಲ್ಲಿ ಕಾಣ್ಬೋದು. ನಮ್ಮ ಬೆಳೆಗೆ ಯಾರು ಹೈಯೆಸ್ಟ್ ಬೆಲೆ ಕೂಗಿರ್ತಾರೆ ಅಂತವ್ರ ಲಿಸ್ಟ್ ಅನ್ನ ನಾವ್ ಇಲ್ಲಿ ಕಾಣ್ಬೋದು. ಅವ್ರಿಗೆ ನಾವು ನಮ್ಮ ಬೆಳೆಯನ್ನ ಕೂಡ ಇದನ್ ಮಾಡ ಸೆಲೆಕ್ಟ್ ಮಾಡಿ ಅವ್ರಿಗೆ ಮಾರ್ಬೋದು. ಸೊ ಇದ್ರದ್ದು ಹೆಚ್ಚಿನ ಮಾಹಿತಿಗಾಗಿ ನೀವು ಕೆಳಗಡೆ ಕಾಣಿಸ್ತಂತ 1800270027022244 ಕರೆ ಮಾಡಬಹುದು. ಸೊ ಇದಾದ ನಂತರ ಕಿಸಾನ್ ರಥ್ ಅಂತಿದೆ. ಸೊ ಕಿಸಾನ್ ರಥ್ ಅಂತಂದ್ರೆ ನೀವು ಬೆಳೆದ ಬೆಳೆಯನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಣೆ ಮಾಡ್ಬೇಕಾಗಿತ್ತಂದ್ರೆ ಈ ಕಿಸಾನ್ ರಥ್ ಮೂಲಕ ಟ್ರ್ಯಾಕ್ಟರ್ ಬುಕ್ ಮಾಡ್ಬೋದು, ಟ್ರಕ್ಗಳನ್ನು ಬುಕ್ ಮಾಡಬಹುದು, ಇನ್ಯಾವತ್ತೆ ಕೃಷಿ ಸಾಗುವಳಿಗೆ ಬೇಕಾಗುವಂತ ವೆಹಿಕಲ್ಗಳನ್ನ ಇಲ್ಲಿ ಬುಕ್ ಮಾಡ್ಬೋದು. ಇಲ್ಲಿ ರೈತರು ಅಂತ ಇರ್ತಾರೆ. ನೀವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಸೆಲೆಕ್ಟ್ ಮಾಡ್ತೀರಾ ಆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಇದನ್ನ ಆ್ಯಪ್ ಅನ್ನ ಕಂಟಿನ್ಯೂ ಮಾಡ್ಬೋದು. ನಾನು ಇಲ್ಲಿ ಉದಾಹರಣೆಗೆ ಇಂಗ್ಲಿಷ್ ಅನ್ನು ತಗೊಂಡಿದ್ದೇನೆ.
ಇಲ್ಲಿ ಇಂಗ್ಲಿಷ್ ಅಂದ್ಮೇಲೆ ಮೂರು ನಾಲ್ಕು ತರ ರಿಜಿಸ್ಟ್ರೇಷನ್ ಇದೆ. ಒಬ್ರು ರೈತರಾಗಿ ನಾವು ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೋದು. ಎರಡನೇದಾಗಿ ಎಫ್ ಪಿ ಒ ಅಂತಿದೆ, ಅದನ್ನು ಕೂಡ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಟ್ರೇಡರ್ ಅಂತ ಸೆಲೆಕ್ಟ್ ಮಾಡಿ ನಾವು ಟ್ರೇಡರ್ ಅಂತ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಸರ್ವಿಸ್ ಪ್ರೊವೈಡರ್, ನಾವು ಸರ್ವಿಸ್ ಅನ್ನು ಕೊಡುವಂತವ್ರಾಗಿರ್ತಂದ್ರೆ ಸರ್ವಿಸ್ ಪ್ರೊವೈಡರ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಸರ್ವಿಸ್ ಅನ್ನು ಕೊಡ್ಬೇಕಾಗುತ್ತೆ. ಸೊ ಆ ರೇಡಿಯೋ ಬಟನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಮೊಬೈಲ್ ನಂಬರ್ ಅನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆ ಮೊಬೈಲ್ ನಂಬರ್ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಅದಕ್ಕೆ ಬಂದಿರುವಂತಹ ಓ ಟಿ ಪಿ ಅನ್ನ ಹಾಕಿ ಸೈನ್ ಇನ್ ಅನ್ಬೇಕು. ಇದಕ್ಕಿಂತ ಮುಂಚೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಸೊ ಇಲ್ಲಿ ನಾನು ಡ್ಯಾಶ್ ಬೋರ್ಡ್ ತೋರಿಸ್ತಿದ್ದೇನೆ ನಿಮ್ಗೆ. ಲೋಡ್ ರಿಕ್ವೆಸ್ಟ್ ಅಂತಿದೆ, ಫಾಸ್ಟ್ ಆಸ್ ಎ ಲೋಡ್ ಅಂತಿದೆ, ಪ್ರೊಫೈಲ್ ಅಂತಿದೆ, ಫೀಡ್ಬ್ಯಾಕ್ ಅಂತಿದೆ. ಸೊ ಇದರಲ್ಲಿ ಲೋಡ್ ರಿಕ್ವೆಸ್ಟ್ ಅಂತಂದ್ರೆ ಇಲ್ಲಿ ನೋಡಿ ರಿಕ್ವೆಸ್ಟ್ ಲಿಸ್ಟ್ ಅಂತಿದೆ. ಸೊ ನಾವು ಏನಾದರೂ ಯಾರಿಗಾರ ನಮ್ಗೆ ವೆಹಿಕಲ್ ಅದ ಇನ್ಫಾರ್ಮೇಶನ್ ಅನ್ನ ನಾವು ಅಲ್ಲಿ ಲೋಡ್ ಇದನ್ನ ಅಂದ್ರೆ ಎನ್ಕ್ವೈರಿ ಮಾಡಿದ್ದಂದ್ರೆ ನಮಗೆ ಹತ್ತಿರ ಇರುವಂತ ರಿಕ್ವೆಸ್ಟ್ ಲಿಸ್ಟ್ ಅನ್ನ ಇದು ತೋರಿಸುತ್ತೆ. ಸೊ ಈ ರಿಕ್ವೆಸ್ಟ್ ಲಿಸ್ಟ್ ಅಲ್ಲಿ ನಾವು ಯಾರಿಗಾದ್ರೂ ರಿಕ್ವೆಸ್ಟ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ವೆಹಿಕಲ್ ಅನ್ನ ನಾವು ಇಲ್ಲಿಂದ ಬುಕ್ ಮಾಡಬಹುದು. ಮತ್ತೆ ನಮ್ಮ ಕೃಷಿ ಬೆಳೆಗಳನ್ನ ನಮ್ಮ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುಲಭವಾಗಿ ಸಾಗಿಸಬಹುದು. ಇಲ್ಲಿ ಇರುವಂತದ್ದು ರಿಸ್ಪಾನ್ಸ್ ಡೀಟೇಲ್ಸ್ ಅಂತಿದೆ. ಸೊ ರಿಸ್ಪಾನ್ಸ್ ಡೀಟೇಲ್ಸ್ ಅಂದ್ರೆ ನಾವು ಎಫ್ ಎ ಓ ಮತ್ತೆ ಟ್ರೇಡರ್ ಹಿಂಗ ನೋಂದಣಿ ಮಾಡ್ಕೊಂಡಿದ್ರೆ ಸೊ ಅವರಿಂದ ರಿಸ್ಪಾನ್ಸ್ ಅನ್ನು ನಾವು ಕೂಡ ಈ ಮೊಬೈಲ್ ನಲ್ಲಿ ನೋಡಬಹುದು. ಸೊ ಇದಾದ ನಂತರ ನೀವು ಅವರಿಗೆ ನಿಮ್ಮ ಸರ್ವಿಸ್ ಬಗ್ಗೆ ಫೀಡ್ಬ್ಯಾಕ್ ಅನ್ನು ಕೊಡಬಹುದು. ಸೊ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ರೈತರಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಕೇಳ್ಬೋದು. ಹಲೋ ಹಲೋ ಸೊ ಯಾರಾದ್ರೂ ಪ್ರಶ್ನೆ ಕೇಳೋದಿತ್ತಂದ್ರೆ ಕೇಳ್ಬೋದು. ಇಲ್ಲ ಅನ್ಸುತ್ತೆ ಸರ್. ಸರ್ ಒಂದ್ ನಿಮಿಷ. ನೀವು ನೀಡಿದ ಎಲ್ಲ ಮಾಹಿತಿಗಾಗಿ ಕಿಸಾನ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೂ ಈ ವೆಬಿನಾರ್ನಲ್ಲಿ ಪಾಲ್ಗೊಂಡ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಆಫರ್ ಬ್ಯಾಂಕ್